ಇನ್ಮುಂದೆ ಹೈವೇಗಳಲ್ಲಿ ಟೋಲ್ ಪ್ಲಾಜಾ ಇರೋದಿಲ್ಲ. ಇಂಥದ್ದೊಂದು ಸಾಧ್ಯ ಅಸಾಧ್ಯತೆಯ ಬಗ್ಗೆ ಕೇಂದ್ರ ಸಾರಿಗೆ ಇಲಾಖೆ ಕೆಲಸ ಮಾಡ್ತಿದೆ. ಹಾಗಂತ ಹೆದ್ದಾರಿಗಳಲ್ಲಿ ಇನ್ಮುಂದೆ ಟೋಲ್ ಕಟ್ಟುವಂತಿಲ್ಲ ಅಂತ ಅರ್ಥವಲ್ಲ. ಟೋಲ್ ಪ್ಲಾಜಾ ಬದಲು ಸ್ಯಾಟಲೈಟ್ ಆಧರಿಸಿ ಟೋಲ್ ಸಂಗ್ರಹಿಸಲಾಗುತ್ತೆ. ಇಂಥದ್ದೊಂದು ಪ್ರಯತ್ನ ಮಾಡ್ತಿದ್ದೀವಿ ಅಂದಿದ್ದಾರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ. ಹಾಗೇನಾದ್ರೂ ಈ ಯೋಜನೆ ಜಾರಿಗೆ ಬಂದಿದ್ದೇ ಆದ್ರೆ ವಿಶ್ವದಲ್ಲೇ ಸ್ಯಾಟಲೈಟ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೆ ತಂದ ಮೊದಲ ದೇಶ ಭಾರತ ಆಗಲಿದೆ. UPI ವ್ಯವಸ್ಥೆ ಮೂಲಕ ಇಡೀ ಜಗತ್ತೇ ಭಾರತದತ್ತ ನೋಡುತ್ತಿದೆ. ಈಗ ಅಂಥದ್ದೇ ಮತ್ತೊಂದು ಮಹತ್ವಾಕಾಂಕ್ಷೆಯ ಡಿಜಿಟಲ್ ವ್ಯವಸ್ಥೆ ಜಾರಿಗೆ ಭಾರತ ಮುಂದಾಗ್ತಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆ ಪರಿಚಯಿಸಲು ಭಾರತ ಮುಂದಾಗಿದೆ. GPS ತಂತ್ರಜ್ಞಾನ ಬಳಸಿಕೊಂಡು ಟೋಲ್ ಸಂಗ್ರಹ ಮಾಡುವ ಯೋಜನೆ ಇದು. ಈ ವ್ಯವಸ್ಥೆಯ ಅಡಿಯಲ್ಲಿ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ವಾಹನಗಳಿಗೆ ಅವುಗಳು ಸಾಗುವ ದೂರ ಆಧರಿಸಿ ಶುಲ್ಕ ವಿಧಿಸಲಾಗುತ್ತೆ. ಈ ವ್ಯವಸ್ಥೆ ಪ್ರಯಾಣಿಕರ ಸಮಯ ಉಳಿಸಲಿದೆ ಅಂತಾರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಡೆರಹಿತ ಪ್ರಯಾಣ ವ್ಯವಸ್ಥೆ ಜಾರಿ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪನಿ ಭಾರತದಲ್ಲಿ GPS ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆ ಅಭಿವೃದ್ಧಿಪಡಿಸಲು ಆಸಕ್ತಿ ಇರೋ ಕಂಪನಿಗಳಿಂದ ಟೆಂಡರ್ಗೆ ಆಹ್ವಾನಿಸಿದೆ. ಈ ಯೋಜನೆ ತಕ್ಷಣವೇ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಭಾರತದಲ್ಲಿರೋ ಎಲ್ಲ ವಾಹನಗಳಲ್ಲೂ GPS ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಈಗಿರೋ ಫಾಸ್ಟ್ಯಾಗ್ ವ್ಯವಸ್ಥೆಯ ಜೊತೆಗೆ GPS ಆಧಾರಿತ ಟೋಲ್ ಸಂಗ್ರಹ ಯೋಜನೆ ರೂಪಿಸಲಾಗ್ತಿದೆ. ಎಲ್ಲ ವಾಹನಗಳಲ್ಲೂ GPS ವ್ಯವಸ್ಥೆ ಬರುವವರೆಗೆ ಎರಡೂ ರೀತಿಯಲ್ಲೂ ಟೋಲ್ ಸಂಗ್ರಹ ಮಾಡಬಹುದು. ಟೋಲ್ ಪ್ಲಾಜಾಗಳಲ್ಲಿ GPS ಮತ್ತು ಫಾಸ್ಟ್ಯಾಗ್ ಎಂದು ಎರಡು ಪ್ರತ್ಯೇಕ ಲೇನ್ಗಳನ್ನು ಮಾಡಿ ಟೋಲ್ ಸಂಗ್ರಹಿಸುವ ಪ್ಲಾನ್ ಕೇಂದ್ರ ಸಾರಿಗೆ ಇಲಾಖೆಯದ್ದು. ಟೋಲ್ ಪ್ಲಾಜಾಗಳಲ್ಲಿನ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕಾಗಿ ಫಾಸ್ಟ್ಯಾಗ್ ವ್ಯವಸ್ಥೆ ಜಾರಿಗೆ ಬಂತು. ಫಾಸ್ಟ್ಯಾಗ್ ಬಂದ ಮೇಲೂ ಟೋಲ್ ಪ್ಲಾಜಾಗಳಲ್ಲಿ ಟ್ರಾಫಿಕ್ ತಪ್ಪುತ್ತಿಲ್ಲ. ಹೀಗಾಗಿ GPS ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೆ ಪ್ರಯತ್ನ ನಡೆಯುತ್ತಿದೆ. ಉಪಗ್ರಹದ ಮೂಲಕ ವಾಹನಗಳನ್ನ ಟ್ರ್ಯಾಕಿಂಗ್ ಮಾಡಿ ಪ್ರಯಾಣಿಸಿದ ದೂರ ಲೆಕ್ಕ ಹಾಕಿ ಅದಕ್ಕೆ ತಕ್ಕಂತೆ ಟೋಲ್ ಹಣವನ್ನ ವಾಹನ ಮಾಲೀಕರ ಬ್ಯಾಂಕ್ ಖಾತೆ ಅಥವಾ ವ್ಯಾಲೆಟ್ನಿಂದ ನೇರವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದು. ಇದರಿಂದ ದೇಶಾದ್ಯಂತ ಟೋಲ್ ಪಾವತಿಯನ್ನ ಸುಲಭಗೊಳಿಸುವ ಮಹತ್ವಾಕಾಂಕ್ಷೆ ಇದೆ. ಸದ್ಯ ಭಾರತದಲ್ಲಿ ವರ್ಷಕ್ಕೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ಮೂಲಕ 40,000 ಕೋಟಿ ರೂಪಾಯಿ ಸಂಗ್ರಹಿಸುತ್ತೆ. ಈ ಅತ್ಯಾಧುನಿಕ GPS ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೆ ಬಂದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಟೋಲ್ ಸಂಗ್ರಹದ ಮೊತ್ತ 1,00,000 ಕೋಟಿ ಮೀರುವ ಸಾಧ್ಯತೆ ಇದೆ. ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೆಲವೇ ವರ್ಷಗಳಲ್ಲಿ ಈ ಯೋಜನೆ ಜಾರಿ ಮಾಡುವ ಗುರಿ ಇಟ್ಟುಕೊಂಡಿದೆ.